ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನು ನಮ್ಮ ಸಮುದಾಯಕ್ಕೆ 7.5% ಮೀಸಲಾತಿ ಸಿಗಬೇಕು ಅನ್ನೋಂಥ ವಿಚಾರದಲ್ಲಿ ನಮ್ಮ ಸಮುದಾಯದ ಶಾಸಕರು ನಮ್ಮ ಸಮುದಾಯದ ಮುಖಂಡರು ಅಜ್ಜವರು ಎಲ್ಲರೂ ಕೂಡ ಸೇರಿ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿ ಫೆಬ್ರವರಿಯಲ್ಲಿ ನಡೀತಿರುವಂಥ 9 ಮತ್ತು 8 9ನೇ ತಾರೀಕಿಗೆ ತಾವು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ವಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದಷ್ಟು ಬೇಗನೆ ಶೀಘ್ರದಲ್ಲೇ ವರದಿಯನ್ನು ತರಿಸ್ಕೊಂಡು ಜನಸಂಖ್ಯೆ ಆಧಾರದ ಮೇಲೆ 7.5% ಮೀಸಲಾತಿ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಅವರು ಉಲ್ಲೇಖನ ಮಾಡಿರೋ ಕಾರಣ ನಮ್ಮ ಸಮುದಾಯದ ಬಂಧುಗಳೆಲ್ಲರೂ ಕೂಡ ಆದಷ್ಟು ಬೇಗನೆ ಅದು ವರದಿಯನ್ನು ತರಿಸ್ಕೋಬೇಕು, ಆದಷ್ಟು ಬೇಗನೆ 7.5% ಮೀಸಲಾತಿಯನ್ನು ಕೊಡಬೇಕು ಅನ್ನೋಂಥದ್ದು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯವನ್ನು ಕೂಡ ಮಾಡಿದ್ವಿ. ನಂತರ ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಭಾಗದಲ್ಲಿ ಏನು ಭತ್ತ ಜಾಸ್ತಿ ಬೆಳೀತಾ ಇದ್ರೋ ಆ ಭತ್ತ ಬೆಳೆಯಂಥ ರೈತ ಬೆಳೆಗಾರರಿಗೆ ಭತ್ತ ಬೆಳೆಯಂಥ ರೈತರಿಗೆ 200 ರೂಪಾಯಿ ಬೆಂಬಲ ಬೆಲೆಯನ್ನು ಕೂಡ ಕೊಡ್ತೀನಿ ಅಂದೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಈಗ ತಾನೇ ನಿರ್ಧಾರವನ್ನು ತಗೊಂಡಿದ್ದಾರೆ. ಹಂಗಾಗಿ ನಮ್ಮ ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಭಾಗದಲ್ಲಿ ಎಲ್ಲ ಹಿರಿಯ ಮುಖಂಡರೆಲ್ಲ ಸಮ್ಮುಖದಲ್ಲಿ ಕೂಡ ನಡೆಯಿತು. 200 ರೂಪಾಯಿ ಭತ್ತ ಬೆಳೆಯಂಥ ರೈತರಿಗೆ 200 ರೂಪಾಯಿ ಬೆಂಬಲ ಬೆಲೆ ಕೊಡುವಂಥ ತೀರ್ಮಾನವನ್ನು ಕೂಡ ಮುಖ್ಯಮಂತ್ರಿಗಳು ತಗೊಂಡಿರೋ ಕಾರಣ ನಾನು ಎಲ್ಲ 3 ಜಿಲ್ಲೆಗಳ ಪರವಾಗಿ ನಮ್ಮ ಸಮುದಾಯದ 7.5% ಮೀಸಲಾತಿ ಪರವಾಗಿ ನಾನು ಮುಖ್ಯಮಂತ್ರಿಗಳನ್ನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ವಿಡಿಯೋ ವೈರಲ್ ಆಗಿದೆ ಸೋಮಶೇಖರ ರೆಡ್ಡಿ ಅವರ ಹೇಳಿಕೆ ನಂತರ ಭತ್ತದ್ದು ಹೇಳಿದೆ ಭತ್ತದ್ದು ಇವಾಗ ನಮ್ಮೆಲ್ಲ ಶಾಸಕರು ಬಳ್ಳಾರಿ ಮತ್ತು ಕೊಪ್ಪಳ ರಾಯಚೂರು ಭಾಗದಲ್ಲಿದ್ದಂಥ ರೈತರು ಏನು ಭತ್ತ ಬೆಳೆಯಂತ ರೈತರಿಗೆ 200 ರೂಪಾಯಿ ಬೆಂಬಲ ಬೆಲೆ ಕೊಡುವಂತ ಒಂದು ತೀರ್ಮಾನ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ಅಲ್ಲ ಇಲ್ಲಿ ಇಡೀ ರಾಜ್ಯಕ್ಕಿದೆ, ನಾವೆಲ್ಲ ಬಂದಿರೋದ ಡೆಲಿಗೇಷನ್ 3 ಜಿಲ್ಲೆಗಳು ಶಾಸಕರು ನಮ್ಮ ಸೋಮಲಿಂಗಪ್ಪ ಅವರು ನಾವೆಲ್ಲರೂ ಕೂಡ ಬಂದಿದ್ದೀವಿ. ಬೇರೆ ಕ್ವಿಂಟಲ್ ಒಂದು ವಿಡಿಯೋ ವೈರಲ್ ಆಗಿದೆ ಸರ್, ಸೋಮಶೇಖರ ರೆಡ್ಡಿ ಅವರು ಹೇಳಿಕೆ ನಂತರ ನಿನ್ನೆನೋ ಮೊನ್ನೆನೋ ಮುಸ್ಲಿಂ ಧರ್ಮಗುರುಗಳು ಸಮಾಜ ಅವ್ರ ಜೊತೆ ನೀವು ಮತ್ತೆ ಸೋಮಶೇಖರ ರೆಡ್ಡಿ ಭೇಟಿ ಮಾಡ್ತೀರಾ, ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಾ ಅವ್ರ ಹೇಳಿಕೆಯ ಬಗ್ಗೆ? ಏನ್ ಸರ್ ಅದು ವಿಡಿಯೋ? ಅಲ್ಲ ಏನು ವಿಡಿಯೋ ಏನಿಲ್ಲ, ನಿಮ್ಗೆಲ್ಲ ಗೊತ್ತಿರಬೇಕಾರ ನಾನೊಂದು ಸಮುದಾಯಕ್ಕೆ ಲಗ್ನಕ್ಕೆ ಹೋಗಿದೆ. ಹೋದಂಥ ಟೈಮಲ್ಲಿ ಎಲ್ಲ ಸಮುದಾಯದಲ್ಲಿದ್ದಂಥ ಗುರುಗಳನ್ನು ಅವ್ರು ಯಾವ ರೀತಿಯಲ್ಲಿ ಈ ಪೌರಾತ್ಯ ಕಾಯ್ದೆ ಬಗ್ಗೆ ಅಲ್ಲಿದ್ದಂಥ ಲೋಪದೋಷಗಳು ಏನೇನಿದ್ದಾವೆ ಅದ್ರ ಯಾವ ರೀತಿಯಲ್ಲಿ ಅನ್ವಯಿಸ್ತದೆ ಅನ್ನೋಂಥ ವಿಚಾರದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಅವ್ರ ಹೇಳಿಕೆ ನಂತರ ಇಲ್ಲ, ಅದು ಹಳೇದು, ತುಂಬಾ ಹಳೇದು.